ಅದು ಒಂದೇ ಮನೆಯಲ್ಲಿ 5 ಅಸ್ಥಿಪಂಜರ ಸಿಕ್ಕಿದೆ ಅಂತೇಳಿ ವರದಿಯಾಗಿದೆ. ಅದರಲ್ಲಿ ಎಷ್ಟು ದಿವಸದಿಂದ ಇದೆ, ಯಾರವರು ಮತ್ತು ಅವರ ಸಂಬಂಧಿಕರೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂಥವರು ಅವರ ಮನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿದ್ದೇನೆ. ಈಗಾಗಲೇ ನಮ್ಮವರು ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ FSLಗೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕಳಿಸಿ ಸ್ಯಾಂಪಲ್ಸ್ಗಳನ್ನೆಲ್ಲ ಕಳಿಸಿ ಅದರ ಏಜು ಮತ್ತೊಂದು ಎಲ್ಲ ಪರೀಕ್ಷೆ ಮಾಡ್ತೇವೆ. ಅದರ ಜೊತೆಗೆ ಅದು ಯಾರದ್ದು ಮನೆ, ಯಾರು ಅವರು ಅಲ್ಲಿ ಯಾರು ಇದ್ದರು ಆ ಮನೆಯಲ್ಲಿ ಅನ್ನೋದೆಲ್ಲ ಈಗ ನಮಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗ್ತದೆ ಅವರೇ ಸುಯಿಸೈಡ್ ಮಾಡಿಕೊಂಡಿದ್ರಾ ಆ ಮನೆಯಲ್ಲಿ, ಅಥವಾ ಯಾರಾದರೂ ಸಾಯಿಸಿದ್ರಾ, ಅಥವಾ ಏನಾಗಿದೆ ಅನ್ನೋದು ಏನು ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ, ಫೊರೆನ್ಸಿಕ್ ರಿಪೋರ್ಟ್ ಆದಮೇಲೆ ಗೊತ್ತಾಗುತ್ತೆ. ಅದೇ ನಾವು ಎಲ್ಲ ವಿಷಯ ಗೊತ್ತಾಗಬೇಕಲ್ಲ. ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ವಿಷಯಗಳು ಗೊತ್ತಾದಮೇಲೆ ನಾವೇನಾದರೂ ಒಂದು ಕನ್ಕ್ಲೂಷನಿಗೆ ಬರ್ಬೋದು. ಅದಕ್ಕೆ ಮುಂಚೆ ನಾವೇನು ಹೇಳೋಕ್ಕಾಗೋದಿಲ್ಲ. ನ್ಯೂ ಇಯರ್ಗೆ ನಾವು ಈಗಾಗಲೇ ಅಡ್ವೈಸರಿ ಇಶ್ಯೂ ಮಾಡಿದೆ. ಟೆಕ್ನಿಕಲ್ ಅಡ್ವೈಸರಿ ಸಮಿತಿ, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಅದನ್ನು ಆ ಸಮಿತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಮೆಡಿಕಲ್ ಎಜುಕೇಷನ್ ಸಚಿವರು, ಹೈಯರ್ ಎಜುಕೇಷನ್ ಸಚಿವರು ಮತ್ತು ಇನ್ನೂ ಡಾಕ್ಟರ್ ಮಹಾದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಸಚಿವರು, ಅವರೆಲ್ಲರೂ ಇದ್ದಾರೆ. ಅವರುಗಳು ಒಂದು ಟೆಕ್ನಿಕಲ್ ಅಡ್ವೈಸರಿ ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲ ಪರಿಣಿತರಿದ್ದಾರೆ, ಎಕ್ಸ್ಪರ್ಟ್ಸ್. ಅವರು ಏನು ಅಡ್ವೈಸ್ ಮಾಡ್ತಾರೆ ಅದರ ಮೇಲೆ ನಾವು ಆಗಾಗ್ಗೆ ಅಡ್ವೈಸರಿಸನ್ನು ಜಿಲ್ಲೆಗಳಿಗೆ ನಾವು ಇಶ್ಯೂ ಮಾಡ್ತೀವಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆತಂಕ ಪಡುವಂಥದ್ದೇನಿಲ್ಲ. ಈಗ ಬಂದಿರತಕ್ಕಂಥ ಸ್ಟ್ರೈನ್ ಏನಿದೆ, ಒಮಿಕ್ರಾನಿಂದ ಬಂದಿರುವಂಥದ್ದು, ಅದರಲ್ಲಿ TN.1 ಅಂತೇಳಿ, ಅದು ಅಷ್ಟೊಂದು ವೆರಾಸಿಟಿ ಇಲ್ಲ, ಅಷ್ಟೊಂದು ಡೇಂಜರ್ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಜಿನೋಮ್ ಸೀಕ್ವೆನ್ಸಿಂಗಿಗೆ ಕಳಿಸಿದ್ದಾರೆ. ಅದಾದಮೇಲೆ ನಮಗೆ ಅದರ ಬಂಡವಾಳ ಗೊತ್ತಾಗುತ್ತೆ. ಆದ್ದರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 60 ವರ್ಷದ ನಂತರ ಇರತಕ್ಕಂಥವ್ರಿಗೆ ಮಾಸ್ಕ್ ಹಾಕ್ಕೊಳ್ಬೇಕು ಮತ್ತು ಹೆಚ್ಚು ಜನಸಂದಣಿಗೆ ಎಲ್ಲ ಹೋಗಬಾರ್ದು ಅಂತೇಳಿ ತಿಳಿಸಿದ್ದೇವೆ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ, ಮಾಸ್ಕ್ ಹಾಕ್ಕೊಂಡಿದ್ದರೆ ಭಾಳ ಒಳ್ಳೆಯದು ಅಂತೇಳಿ ಅವರು ಅಡ್ವೈಸ್ ಮಾಡಿದ್ದಾರೆ. ಅದರ ಜೊತೆಗೆ ನಾವು ಇಲಾಖೆಯಲ್ಲಿ ಪ್ರತಿಯೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಸಪ್ರೇಟಾಗಿ ಒಂದು 20 ಬೆಡ್ಡನ್ನು ತೆಗೆದಿಡಬೇಕು ಅದಕ್ಕಾಗಿ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದೇವೆ. ಜೊತೆಗೆ ಬೇಕಾದಂಥ ಟೆಸ್ಟ್ಗಳು ಏನು ನಾವು ಹಿಂದೆ ಮಾಡ್ತಾಯಿದ್ದು ಕೋವಿಡ್ ಬಂದಾಗ, ಅದೇ ರೀತಿ ಟೆಸ್ಟ್ಗಳು ಮಾಡೋದಕ್ಕೆ RT-PCR ಇರ್ಬೋದು ಅಥವಾ ಬೇರೆ ಬೇರೆ ಟೆಸ್ಟ್ಗಳಿರ್ಬೋದು, ಅದೆಲ್ಲದಕ್ಕೂ ನೀವು ರೆಡಿಯಾಗಿರಬೇಕು ಅಂತೇಳಿ ಕ್ಯಾಲಿಬ್ರೇಷನ್ಸ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತೇಳಿ ತಿಳಿಸಿದ್ದೇವೆ. ಜೊತೆಗೆ ಬೇರೆ ಇನ್ನೇನಾದರೂ ಕೂಡ ಅವಶ್ಯಕತೆ ಇದ್ದರೆ ಅದನ್ನು ಸರ್ಕಾರ ತತ್ಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆ್ಯಂಬ್ಯುಲೆನ್ಸ್ಗಳು, ಬೇರೆ ಏನೆಲ್ಲ ನಾವು ಹಿಂದೆ ಅನುಭವಿಸಿದ್ದು ಅದಕ್ಕೆ ಉತ್ತಮವಾಗಿ ಮಾಡಿದ್ದಾರೆ. ಇದಿಷ್ಟು ಸದ್ಯದ ಅಡ್ವೈಸರಿ ಬಂದಿರತಕ್ಕಂಥದ್ದು. ಮುಂದೆ ಏನಾದರೂ ಇದರ ಸೀರಿಯಸ್ನೆಸ್ಸು ಜಾಸ್ತಿ ಆದರೆ ಅದನ್ನು ಅದಕ್ಕೆ ಬೇಕಾದಂಥ ಕ್ರಮ ತಗೊಳ್ತೀವಿ.